ಬೈ ಎಲೆಕ್ಷನ್ ಕೆಲವೇ ದಿನಗಳು ಬಾಕಿ ಹಿನ್ನೆಲೆ ಉಪಚುನಾವಣೆ ಅಖಾಡಕ್ಕೆ ಸಚಿವರು ಶಾಸಕರ ನಿಯೋಜನೆ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಪ್ರಚಾರ ಭರಾಟೆ ಆಗಿದೆ ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕೆಲವೇ ದಿನಗಳು ಬಾಕಿ ಹಿನ್ನೆಲೆ ಉಪಚುನಾವಣೆ ಅಖಾಡಕ್ಕೆ ಸಚಿವರು ಹಾಗೂ ಶಾಸಕರ ನಿಯೋಜನೆ ಮಾಡಿರತಕ್ಕಂತದ್ದು ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿ ಪ್ರಚಾರದ ಭರಾಟೆ ನಡೆಸುತ್ತಾ ಇದೆ ಈ ಆತಂಕದಲ್ಲಿ ಕಾಂಗ್ರೆಸ್ ಪಕ್ಷ ಇರತಕ್ಕಂತದ್ದು ಈಗ ಉಪಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಕಾಂಗ್ರೆಸ್ ಪ್ರಚಾರದ ಅಕಾಡದಲ್ಲಿ ಕಾರ್ಯತಂತ್ರಕ್ಕಾಗಿ ವೀಕ್ಷಕರ ನೇಮಕ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಚನ್ನಪಟ್ಟಣದ ಮೇಲೆ ಹೆಚ್ಚು ನಿಗಾ ದೊಡ್ಡ ತಂಡ ನಿಯೋಜನೆ ಮಾಡಲಾಗಿದೆ ಕಾಂಗ್ರೆಸ್ ನಿಂದ ಚಲವರಾಯಸ್ವಾಮಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಹಾಗೂ ತನ್ವಿ ಸೇಠ್ ಸೇರಿದಂತೆ ಹಲವು ಪ್ರಮುಖರ ನಿಯೋಜನೆ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಬೈ ಎಲೆಕ್ಷನ್ ಕೆಲವೇ ದಿನಗಳು ಬಾಕಿ ಹಿನ್ನೆಲೆ ಈ ಒಂದು ಎಲ್ಲಾ ಕಾರ್ಯತಂತ್ರಗಳನ್ನು ರೂಪಿಸಿರತಕ್ಕಂತದ್ದು ಕಾಂಗ್ರೆಸ್ ಈಗ ಪ್ರಚಾರದ ಒಂದು ಭರಾಟೆಯಲ್ಲಿ ಇದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆ ಕಾರಣದಿಂದ ತುಂಬಾ ಕಟ್ಟಿನಿಟ್ಟಿನಿಂದ ನಿಗಾವಹಿಸ್ತಾ ಇದ್ದಾರೆ ಕಾಂಗ್ರೆಸ್ ನಿಂದ ಚಲವರಾಯಸ್ವಾಮಿ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತನ್ವಿ ಸೇಠ್ ಸೇರಿದಂತೆ ಹಲವು ಪ್ರಮುಖರ ನಿಯೋಜನೆ ಮಾಡಲಾಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಮೂರು ಕ್ಷೇತ್ರಗಳಲ್ಲಿ ಸಕ್ಕತ್ ಭರಾಟೆಯಿಂದ ನಡೆಸ್ತಾ ಇದೆ ಮೈತ್ರಿ ಎನ್ಡಿಎ ಒಂದು ಪ್ರಚಾರವನ್ನ ಈ ಹಿನ್ನೆಲೆಯಲ್ಲಿ ನಿಗಾ ವಹಿಸೋದಕ್ಕೆ ಅಂತ ಪ್ರಮುಖರನ್ನ ನೇಮಕ ಮಾಡಿರತಕ್ಕಂತದ್ದು ಕಾಂಗ್ರೆಸ್ ಈಗ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಕಾಂಗ್ರೆಸ್ ಸರ್ಕಾರ ಪ್ರಚಾರದ ಅಕಾಡದಲ್ಲಿ ಕಾರ್ಯತಂತ್ರಕ್ಕಾಗಿ ವೀಕ್ಷಕರ ನೇಮಕ ಮಾಡಲಾಗಿರತಕ್ಕಂತದ್ದು ಪ್ರಮುಖರ ಚನ್ನಪಟ್ಟಣದ ಮೇಲೆ ಹೆಚ್ಚು ನಿಗಾ ವಹಿಸಲು ಹೇಳಿರತಕ್ಕಂತದ್ದು ಈ ಮೂರು ನಾಯಕರಿಗೆ ಚಲವರಾಯಸ್ವಾಮಿ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಅವರು ತನ್ವಿ ಸೇಠ್ ಸೇರಿದಂತೆ ಹಲವು ಪ್ರಮುಖರ ನಿಯೋಗ ಮಾಡಲಾಗಿದೆ ಕಾಂಗ್ರೆಸ್ ನಿಂದ